ಮೆಟ್ರೋ ಪಿಲ್ಲರ್ ಕುಸಿದು ತಾಯಿ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆ ಸ್ಥಳದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನ ಓಡಾಡ್ತಾರೆ. ಅಂತಹ ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು. ಕ್ರಮ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಎರಡು ಸಾವು ಸಂಭವಿಸಿದೆ. ಕಲಬುರಗಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ನಾನು ಒಂದು ಮೆಟ್ರೋ ಯೋಜನೆಯ ಅಡಿಯಲ್ಲಿ ಕಾಮಗಾರಿಗಳು ನಡೀಬೇಕಾದರೆ ಇಬ್ಬರು ಮರಣ ಹೊಂದಿರತಕ್ಕಂಥದ್ದೇನಿದೆ ಇದು ಆಗಬಾರ್ದಾಗಿತ್ತು. ಆದರೆ ನಾನು ಒಂದು ಆ ಕೆಲಸ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥದ್ದು, ಪ್ರತಿನಿತ್ಯ ಲಕ್ಷಾಂತರ ಜನ ಓಡಾಡ್ತಕ್ಕಂಥ ಒಂದು ಭಾಗದಲ್ಲಿ ತಮ್ಮ ಒಂದು ಕೆಲಸ ನಿರ್ವಹಣೆ ಮಾಡ್ತೀರಿ, ಈ ಯೋಜನೆಗೆ ಭಾಳ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳದೇ ಇದ್ದರೆ ಈ ರೀತಿಯ ಅಪಘಾತಗಳ ಮುಖಾಂತರ ಕುಟುಂಬಗಳು ಅನಾಥವಾಗ್ತಕ್ಕಂಥ ಕಾಣ್ತೀವಿ. ಈಗ ನೋಡಿ ಆ ಅನಾಹುತದಲ್ಲಿ ಈಗ ಒಂದು ಮದುವೆ ಆಗಿರ್ತಕ್ಕಂಥ ಹೆಣ್ಣುಮಗಳು ಉಳ್ಕೊಂಡಿದ್ದಾಳೆ, ಒಂದು ಮಗು ಉಳ್ಕೊಂಡಿದೆ, ಇನ್ನೊಂದು ಮಗು ಗಂಡ ತೀರ್ಕೊಂಡಿದ್ದಾರೆ. ಆ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಬದುಕೇನಾಗಬೇಕು? ಅದರಿಂದ ಸರ್ಕಾರ ಇಂಥ ಒಂದು ವಿಷಯಗಳನ್ನು ಲಘುವಾಗಿ ತಗೊಳ್ಳೋದು ಬೇಡ. ಇವತ್ತು ಆ ಕಾಂಟ್ರಾಕ್ಟ್ರ್ಗಳು ಯಾರಿದ್ದಾರೆ ಆ ಭಾಗದಲ್ಲಿ ಆ ಯೋಜನೆ ಕೆಲಸ ಮಾಡೋರು, ಮುಂಜಾಗ್ರತೆ ಕ್ರಮಗಳನ್ನು ಎಲ್ಲ ರೀತಿ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರುಗಳಿಗೆ ಸೂಚನೆ ಕೊಡಬೇಕು. ಮೆಟ್ರೋ